ಪ್ರಸ್ತುತದಿಂದ ಏನಕ್ಕೆ ಅಂದ್ರೆ ಅದು ಕೂಡ ಆ ಗುರಿಗಳಲ್ಲಿ ಸೇರ್ಕೊಂಡಿತ್ತು. ನನಗಾದ ಒಂದು ಆ ಗೊಂದಲಗಳು ನನಗೆ ನನ್ನ ಜಾಗದಲ್ಲೇ ಇರೋ ಹಲವು ವಿದ್ಯಾರ್ಥಿಗಳಿಗೆ ಆಗದೇ ಇರಲಿ, ಆದ ಎಸ್ಪೆಷಲಿ ಹಳ್ಳಿ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಸರ್ಕಾರಿ ವಿದ್ಯಾರ್ಥಿ, ಅರ್ಥ ಆಯ್ತಾ? ಇದು ಕನಸು ಅವನು ಪೊಲೀಸ್ ಆಗ್ಬೇಕು ಅನ್ನೋದು. ಆ ಒಂದು 10 ವರ್ಷದಲ್ಲಿ ನಾನು ನನ್ನ ಕನಸನ್ನು ನನಸು ಮಾಡ್ಕೊಡ್ತೀನಿ ಅಂದರೆ ಅದೊಂದು ಗುರಿಯಾಗಿ ಮಾರ್ಪಡುತ್ತೆ. ನನಸು ಮಾಡ್ಕೊಳ್ಳೋದ್ರಲ್ಲಿ ಏನು ಕನಸು ನನಸು ಏನು ಮಾಯಾಬಜಾರಲ್ಲಾದ ಹಿಂಗಾಗ್ಬಿಡ್ತೀಯಾ? ಇವತ್ತು ಓಡ್ತಾ ಇರ್ತಾನೆ, ಪಿಕ್ಚರ್ ಬರ್ತಲ್ಲ ಹಿಂಗೆ ಓಡ್ತಾ ಇರ್ತಾನೆ, ಇದು ಇದರಲ್ಲಿ ಹಂಗೇ ದೊಡ್ಡವರಾಗ್ಬಿಟ್ಟು ಇನ್ಸ್ಪೆಕ್ಟರ್ ಆಗ್ಬಿಡ್ತಾನೆ, ಹಂಗಾಗುತ್ತಾ? ಇನ್ನೊಬ್ಬ ಓಡ್ತಾ ಇರ್ತಾನೆ ತಮ್ಮ, ಅವನು ಕಳ್ಳ ಆಗ್ಬಿಡ್ತಾನೆ. ಇನ್ನೊಬ್ಬ ಓಡ್ತಿರ್ತಾನೆ ಅವನು ಇನ್ನೇನು ಆಗ್ತಾನೆ. ಆ ಥರ ಆಗುತ್ತಾ ಲೈಫ್? 3 ಗಂಟೆ ಒಳಗೆ ಆಗಲ್ಲ ಲೈಫ್, 100 ವರ್ಷ. ಒಬ್ಬ ವಿದ್ಯಾರ್ಥಿ 25 ವರ್ಷಗಳ 30 ವರ್ಷಗಳ ಹೊರಗಡೆ ಒಳಗಡೆನೆ ಏನಿದ್ರು ವಿದ್ಯಾರ್ಥಿ, ಅರ್ಥ ಆಯ್ತಾ? ಆ ವಿದ್ಯಾರ್ಥಿಯ ಒಂದು ಲೈಫ್ ಏನಿದೆ 25-30 ವರ್ಷಗಳು 25 ವರ್ಷ, ಅಷ್ಟೊಳಗಡೆ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳದೆ ಹೋದಲ್ಲಿ ಕೆಲವು ಡಿಲೇ ಆಗ್ತದೆ. ಇನ್ನೂ 1-10 ವರ್ಷ ಕೊಡ್ಬೋದು, ಆಗ್ಲೂ ಕೂಡ ಮಾಡ್ಕೊಳ್ದೆ ಇದ್ರೆ ಆಗಲ್ಲ. ತುಂಬ ಜನಗಳು ಕಷ್ಟಪಡ್ಬೇಕಾಗತ್ತ, ಆಮೇಲೆ ವಯಸ್ಸಾಗೋಗುತ್ತೆ, ಅರ್ಥ ಆಯ್ತು? ಕನಸನ್ನು ನನಸು ಮಾಡ್ಕೊಳ್ಳೋದ್ರಲ್ಲಿ ಒಂದು ಬಹಳ ಒಂದು ಮೈಂಡ್ ಮನಸ್ಸಿಗೆ ಸಂಬಂಧಪಟ್ಟ ಒಂದು ವಿಷಯ ಇದೆ. ನಮ್ಮ ಮಿದುಲಿನಲ್ಲಿ ನೀವು ಬಯಾಲಜಿ ಓದಿ 2 ಭಾಗ ಇದೆ, ಒಂದು ಎಡಭಾಗ ಇನ್ನೊಂದು ಇದೆಯಾ? ಲೆಫ್ಟ್ ಅಂಡ್ ರೈಟ್ ಬ್ರೈನ್. ಎಡಭಾಗದಲ್ಲಿ ನಂಬರ್ಸು, ಮ್ಯಾಥಮೆಟಿಕ್ಸು, ಅರ್ಥಮೆಟಿಕ್ಕು, ಅನಾಲಿಸಿಸ್ಸು, ಈ ವಿಶ್ಲೇಷಣೆ ಅದು ಎಲ್ಲ ಇರುತ್ತೆ. ಎದರಲ್ಲಿ ರೈಟ್ ಸೈಡಲ್ಲಿ ಕ್ರಿಯಾಶೀಲತೆ, ಚಿತ್ರ ಬಿಡಿಸೋದು, ಹಾಡುಗಾರಿಕೆ, ಮ್ಯೂಸಿಕಲ್ ಇಂಟೆಲಿಜೆನ್ಸು, ಏನು ತರ್ಕಬದ್ಧವಾದ ವಿಷಯಗಳೆಲ್ಲ ಲೆಫ್ಟ್ ಸೈಡ್ ಇರ್ತದೆ, ತರ್ಕಕ್ಕೆ ಮೀರಿದ್ದೆಲ್ಲ ಯಾವುದೋ ಒಂದು ಚಿತ್ರ ಪ್ರಕೃತಿ ಚಿತ್ರ ಪೇಂಟಿಂಗ್ ಮಾಡ್ಬಿಡ್ತೀಯ, ಅದೇನು ತರ್ಕವಾಗಿ ಬಂದಿರೋದಿಲ್ಲ, ಕರೆಕ್ಟಾ? ಅದು ನಿನ್ನ ಕ್ರಿಯಾಶೀಲತೆ, ಅರ್ಥ ಆಯ್ತಾ? ಈಗ ನಾನು ಮಾತಾಡ್ತಾ ಇದ್ದೀನಿ, ಅದು ಕ್ರಿಯಾಶೀಲತೆ. ನಾಳೆ ಇನ್ನೊಬ್ರು ಬುಕ್ ಬರೀತೀರ ಈ ಥರ, ಅದು ಕ್ರಿಯಾಶೀಲತೆ, ಅರ್ಥ ಆಯ್ತಾ? ಲೆಫ್ಟ್ ಬ್ರೈನ್ ಅಂಡ್ ಎಡ ಬಲ ಯಾವಾಗ ಆಕ್ಟಿವೇಟ್ ಆಗ್ತದೆ ಅಂದ್ರೆ ನಾವು ಧ್ಯಾನ ಮಾಡಿದಾಗ ಮಾತ್ರ ತಿಳ್ಕೊಳ್ಳಿ. ಇದು ಸಂಶೋಧನೆಗಳು ಮಾಡಿ ಅದನ್ನ ಹೇಳ್ತಾರೆ. ಯಾವಾಗ ಎರಡೂ ಎರಡೂ ಬೇಕು ನಮಗೆ. ಅವನು 10 ವರ್ಷದಲ್ಲಿ ನಾನು ಪೊಲೀಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋದು ಸತ್ಯ, ಆದರೆ ಎಡಭಾಗದಲ್ಲಿ ನಾನು ಕ್ರಿಯಾಶೀಲತೆಯನ್ನ ಬೆಳೆಸ್ಕೊಳ್ಳೋದೇ ಆಗಲ್ಲ, ಅಂತ ಬರೀ ಕಷ್ಟಪಟ್ಬಿಟ್ರೆ ಆಗುತ್ತಾ? ಕಷ್ಟಪಟ್ಬಿಟ್ರೆ ಮಾತ್ರ ಆಗುತ್ತಾ? ಆ ಒಂದು ಅವಕಾಶಗಳು ಹುಡ್ಕೊಂಡ್ಬರ್ಬೇಕು ತಾನೇ? ಬೇರೆ ಬೇರೆ ರೀತಿಯ ಎಲ್ಲ ಕಲೆಗಳನ್ನು ಬೆಳೆಸ್ಕೋಬೇಕಾಗತ್ತೆ ಈ ಕಡೆ, ರೈಟ್ ಅಂಡ್ ಲೆಫ್ಟ್. ಯಾವಾಗ ಧ್ಯಾನ ಮಾಡಿದಾಗ. ಯಾಕೆ ನಾನು ಕನೆಕ್ಷನ್ ಕೊಡ್ತಾ ಇದ್ದೀನಿ ಒಂದೊಂದಕ್ಕೂ ಅಂದ್ರೆ, ಯಾವ ವ್ಯಕ್ತಿ ಗುರಿಗಳ ಸ್ಪಷ್ಟತೆ ಇರ್ತದೆ ಆ ವ್ಯಕ್ತಿ ಅದರ ಹಿಂದೆ ಹೋಗ್ತಾನೆ, ಅವನಿಗೆ ಗುರುವಿನ ಆಶೀರ್ವಾದ ಸಿಗುತ್ತೆ, ಕನಸನ್ನು ನನಸು ಮಾಡೋ ಶಕ್ತಿ ಬೆಳೆಸ್ಕೋತಾನೆ. ಮುಂದೆ ಬರ್ತಾ ಬರ್ತಾ ಅವ್ರಿಗೆ ಆತ್ಮವಿಶ್ವಾಸ ಬೇಕಾ ಬೇಡ? ಬೇಕು. ಬಂಗಾರ ಮನುಷ್ಯದಲ್ಲಿ ಒಂದು ಆಡಿದೆ, ಯಾವ್ದು ಹೇಳಿ? ಚಿವರು ಗೊತ್ತಿರುತ್ತೆ, ರಾಜ್ಕುಮಾರ್ ಆಗಲಿದ್ದು ಆ ಕ್ಯಾರಿಕೇಚರ್ನ ಯೂಸ್ ಮಾಡಿದ್ದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್, ಇಂಗ್ಲೀಷ್ ಅಲ್ಲಿ ಇದೆ, ನಾಳೆ ಬರೆದಿದ್ದೀನಿ ನಾನು ಜರ್ನಿ ಫ್ರಮ್ 0 to 2 ಅಂತ. 3-4 ಜನ ಇಂಡಿಯನ್ಸ್ ಅಲ್ಲ, ರಾಜ್ಕುಮಾರ್ ಯಾರು ಅಂತ ಕೇಳ್ತಾರೆ. ರಾಜ್ಕುಮಾರ್ ಹೂ ಇಸ್ ಇಟ್? ಈ ಒಂದು ಎಕ್ಸ್ ಸೂಪರ್ ಸ್ಟಾರ್ ಕರ್ನಾಟಕ ಕನ್ನಡ ಸಿನಿಮಾ. ಯಾಕೆ ನಾನು ಈ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಇರೋ ವಿಷಯಗಳನ್ನೇ ಬರ್ತಿರೋದಾರೆ, ಬೇರೆ ಇಂಟರ್ನ್ಯಾಷನಲ್ ವಿಷಯಗಳು ಬರ್ತಿಲ್ಲ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟು ಕುಳಿತಾರೆ, ಮನಸ್ಸೊಂದಿದ್ದರೆ ಕೆಚ್ಚದೆ ಇರಬೇಕೆಂದೆಂದು. ಜ್ವರ ಹೇಳ್ತೀರಾ? ಜ್ವರ ಆಗದೆ ಎಂದು
ಏನಂದ್ರೆ ಯಾವ ವ್ಯಕ್ತಿ ಆತ್ಮವಿಶ್ವಾಸವನ್ನ ಬಿಡ್ತಾನೆ ಅವ್ರು ಏನು ಮಾಡ್ತಾರೆ ಅರ್ಥ ಆಯ್ತಾ? ಆತ್ಮವಿಶ್ವಾಸ ಅಂದ್ರೆ ಇಲ್ಲೆಲ್ಲ ಪಕ್ಕದಲ್ಲಿ ಅಲ್ಲಿ ಒಂದು ಕೆಜಿ ಸಿಗುತ್ತಾ ಇದ್ರೆ ತಗೊಂಡ್ಬಂದ್ಬಿಟ್ಟು ಇಟ್ಕೋ, ಒಳಗಡೆ ಹಾಕೊಂಡ್ಬಿಟ್ಟು ಆತ್ಮವಿಶ್ವಾಸ. ಧೈರ್ಯ ಬೇರೆ ಆತ್ಮವಿಶ್ವಾಸ ಬೇರೆ. ಧೈರ್ಯ ಅಂದ್ರೆ ಮಂಡು ಧೈರ್ಯ, ಲೆಕ್ಕ ಹಾಕೊಳ್ಳ ತಲೆ ಕೆಡಿಸ್ಕೊಳ್ಳೋದು ಹೋಗ್ತಾ ಇರ್ತಾರೆ. ಆತ್ಮವಿಶ್ವಾಸ ಅಂದ್ರೆ ಒಳಗಿನಿಂದ ಬರುವ ಆತ್ಮವಿಶ್ವಾಸ. ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಇರ್ತದೆ, ಯಾವ ವ್ಯಕ್ತಿ ಸೋಲುಗಳನ್ನ ಅನುಭವಿಸಿ ತಿರ್ಗಾ ಎದ್ದು ನಿಂತಿ ತಿರ್ಗಾ ನಾನು ಗೆದ್ದೀನಿ ಅನ್ನೋ ಹೋಗೋನೇ ನಿಜವಾದ ಆತ್ಮವಿಶ್ವಾಸ. ಅರ್ಥ ಆಯ್ತಾ? ಬದುಕೋದ್ಮೇಲೆ ಬರೀ ಸೋಲು ಗೆಲುವು ಎರಡು ಇರುತ್ತಾ? ಇರುತ್ತಾ ಇಲ್ವಾ? ಮತ್ತೆ ಸೋಲು ಗೆಲುವು ಎರಡೂ ಇದ್ದಾಗ ಗೆದ್ದಾಗ ಹಿಗ್ತೀವಿ, ಸೋತಾಗ ಇದೇ ಜೀರೋ ಟು ಜೀರೋದ ಒಂದು ಅರ್ಥ. ನಾವು ಜೀರೋ ಶೂನ್ಯದಿಂದ ಸಾಧನೆ ಮಾಡಿ ಏನಾರ ಹೊಡೆತಗಳು ಬಿದ್ದಾಗ ಕುಗ್ಗೋಗ್ಬಿಡ್ತೀವಿ, ಅಯ್ಯೋ ಹಿಂಗಾಗ್ಬಿಟ್ಟು ನಾವು. ಅರ್ಥ ಆಯ್ತಾ? ಆವಾಗ ನೀವು ಮಾಡ್ಬೇಕಾಗಿರೋದು ಏನಂದ್ರೆ ಧೈರ್ಯ ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳೋದು. ಯಾರಿಂದ ಬೆಳೆಸ್ಕೊಳ್ಳೋದು? ಆ ವಿವೇಕಾನಂದ ಫೋಟೋ ನೋಡಿದ್ರೆ ಧೈರ್ಯ ಬರುತ್ತಾ? ಬರುತ್ತೆ. ಎಷ್ಟೋ ಜನಗಳಿಗೆ ನಿಂತಿರ್ ಬರಲ್ವ? ಆ ಗುರಿ ಮುಟ್ಟುವ ತನಕ ನಿಲ್ಲಬೇಡ, ಒಂದು ಒಂದು ಸೀಯಿಂಗ್, ಒಂದು 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 ಸುಭಾಷಿತ ನಿಮ್ಗೆ ಎನ್ಕರೇಜ್ ಮಾಡ್ತಾ ಮಾಡ್ತಾ ಇಲ್ವಾ? ಅದನ್ನ ಓದ್ಬೇಕು ತಾನೆ. ಅದ್ರಲ್ಲಿ ಇನ್ನೊಂದಿದೆ, ಕೈ ಕೆಸರಾದರೆ ಬಾಯಿ ಮೊಸರು, ಹಿರಿಯರ ಅನುಭವ ಸತ್ಯ. ಅದ್ರ ಹಿಂದಿನ ಅರ್ಥ ಹೋಗ್ಬಿಟ್ಟು ಅವರು ರೈತರ ಬಗ್ಗೆ ಹೇಳಿರೋದು ಕೈ ಕೆಸರಾದ್ರೆ ಬಾಯಿಗೆ ಮೊಸರು. ಆದ್ರೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಶ್ರಮ ಪಟ್ಟು ಕರೆಕ್ಟಾ? ಅಷ್ಟೇ. ಆಮೇಲೆ ಇನ್ನೂ ಒಂದು ಇದೆ, ಚಲಕ್ಕೆ ಒಬ್ಬ ಬಹಳ ತುಂಬಾ ಪ್ರಸಿದ್ಧಿಯಾದ ವ್ಯಕ್ತಿ ಇದೆ ನಮ್ಮ ನಮ್ಮ ಇತಿಹಾಸದಲ್ಲಿ. ಛಲ ಹಿಡಿಯಬೇಕು, ಹಿಡಿದರೆ ಯಾವ ತರ ಹಿಡಿಬೇಕು? ಭಗೀರಥನ ತರ. ಭಗೀರಥನ ಕತೆ ಗೊತ್ತಾ? ಭಗೀರಥನ ಕತೆ ಗೊತ್ತಾ? ಗೊತ್ತಾ ಗೊತ್ತಿಲ್ವಾ? ಗೊತ್ತಿಲ್ವಾ? ಭಗೀರಥ ಅಂತ ಒಬ್ಬ ರಾಜ ಇರ್ತಾನೆ. ಅವರ ಪೂರ್ವ ಕಾಲದಲ್ಲಿ ಅವರ ಪೂರ್ವಜರು ಈ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಆದಾಗ, ಆ ಅಶ್ವಮೇಧ ಯಾಗವನ್ನು ಮಾಡಿದಾಗ ಇವರು ಪೂರ್ವಜರು ಅವ್ರ ವಂಶದಲ್ಲಿ ಆ ಅಶ್ವಮೇಧ ಯಾಗನ ಒಂದು ಮುನಿ ಇದ್ದಾರೆ, ಯಾರು ಕಪಿಲ ಮುನಿ. ಆ ಒಂದು ಇದಕ್ಕೆ ತಗೊಂಡೋಗಿ ಅಲ್ಲಿ ಒಂದು ಧ್ಯಾನಾಸಕ್ತನಾಗಿದ್ದಾಗ ಬಚ್ಚಿಟ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಅವನು ಧ್ಯಾನ ಭಂಗ ಆಗಿ ಅವನಿಗೆಲ್ಲ ಶಾಪ ಕೊಟ್ಬಿಡ್ತಾರೆ. ಯಾರಿಗೆ? ಈ ಭಗೀರಥನ ಹಿರಿ. ಅವರೆಲ್ಲ ಅಲ್ಲೇ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಆಗ ಅವನೇ ಅದೇ ಮುಂದೆ ಹುಟ್ಟದಂತ ಭಗೀರಥ, ನನ್ನ ಪೂರ್ವಜರಿಗೆ ಇನ್ನೂ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ಹೇಳಿ ಏನ್ ಶಾಪ ವಿಮೋಚನೆ ಅಂತ ಕೇಳ್ತಾರೆ. ಶಾಪ ವಿಮೋಚನೆ ಅಂದ್ರೆ ಗಂಗೆ ಬಂದು ಪಾತಾಳದಲ್ಲಿರೋ ಒಂದು ಇದನ್ನ ಸೋಕಿದಾಗ ಅದು ಇವ್ರಿಗೆಲ್ಲ ಶಾಪ ಮುಕ್ತ ಆಗ್ತಾರೆ, ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ. ಗಂಗೆ ಬರಬೇಕು ಅಂದ್ರೆ ಯಾರು ತಪಸ್ ಮಾಡ್ಬೇಕು? ಗಂಗೆ ತಾನೆ. 1000 ವರ್ಷಗಳು ತಪಸ್ ಮಾಡ್ತಾರಂತೆ ಯಾರು? ಭಗೀರಥ. ಅರ್ಥ ಆಯ್ತಾ? ಆ ಗಂಗೆ ಪ್ರಸನ್ನಳ ಆಗಿ ಗಂಗೆ ಬರ್ಲಿಕ್ಕೆ ಹೋದಾಗ ಆ ರಭಸನ ತಡ್ಕೊಳಕ್ ಆಗಲಿಲ್ಲ, ಹೋಗ್ತಾ ಇತ್ತಂತೆ ಕುಚ್ಕೊಂಡಿಲ್ಲ. ಆಗ ಶಿವನ ಕುರಿತು ತಪಸ್ ಮಾಡಿ ಶಿವನ ಜಟೆಯಿಂದ ಬರೋದೇ ಗಂಗಾ. ಅರ್ಥ ಆಯ್ತಾ? ನೋಡಿದಿರ ಫೋಟೋಲಿ? ಅದು ಆ ಒಂದನ್ನ ಕರ್ಕೊಂಡು ಆ ಕರ್ಕೊಂಡೋಗಿ ಆ ಪಾತಾಳದಲ್ಲಿ ಇದ್ದ ಆ ಜಾಗದಲ್ಲಿ ಹೋದಾಗ ಅವ್ರಿಗೆಲ್ಲ ಅವ್ರ ಹಿರಿಯರಿಗೆ ಮುಕ್ತಿ ಸಿಕ್ತು ಅಂತ ಕತೆ. 2000 ವರ್ಷಗಳು ತಪಸ್ ಮಾಡಿದ್ದಾರೆ. ನೀವ್ಯಾರು ಅಷ್ಟು ಮಾಡ್ತೀರಾ? ಹಾಗಾಗಿ ಭಗೀರಥನ ಛಲ ಈಗಲೂ ಬೇಕಾದ ಛಲ ಛಲಗಳಿಂದ ಮಾಡ್ತಾರಲ್ಲ, ಮಾಡ್ತಾರಲ್ವಾ? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಇದಾರಲ್ಲ, ಇರ್ತಾರಲ್ಲ, ಧೈರ್ಯ ತಗೊಂಡು ಮುನ್ನುಗ್ಗಿ ಬೆಂಗಳೂರಿಗೆ ಹೋಗಿ ಏನೋ ಸಾಧನೆ ಮಾಡಿ, ಅಮೆರಿಕಾಗೆ ಹೋಗಿ ಇನ್ನೇನೋ ಸಾಧನೆ ಮಾಡಿ ವಾಪಸ್ ಬಂದು, ಅವ್ರಿಗೆಲ್ಲ ಮಾಡಿಲ್ವಾ? ಯಾವುದೋ ಒಂದು ಕ್ಷಣದಲ್ಲಿ ಇನ್ಕೇನು ಆಗಲ್ಲ ಅಂತ ಅವ್ರಿಗೂ ಹೇಳಿರ್ತಾರೆ. ಸೊ ಛಲ ಇರಬೇಕು, ಛಲ ಬೆಳೆಸ್ಕೋಬೇಕು, ಆ ಧೈರ್ಯ ಬೆಳೆಸ್ಕೋಬೇಕು, ಆತ್ಮವಿಶ್ವಾಸನೇ ಬೆಳೆಸ್ಕೋಬೇಕು.
ನೆಕ್ಸ್ಟ್ ನಾನು ಏನಿರದೆ, ಒಂದು ಗುರಿ, ಗುರಿಯ ಸ್ಪಷ್ಟತೆ, ಗುರು ಕನಸನ್ನು ನನಸು ಮಾಡ್ಕೊಳ್ಳೋದು, ಕನಸನ್ನು ನನಸು ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ಧ್ಯಾನ ಮಾಡೋದು, ಅದು ಫಿಫ್ತ್.